Hi viewers, I'm your host Pritham here, and today we're going to have something different. Okay, talking about these 20 participants, we had given them enough time to groom themselves. In fact, we nearly had 2 months gap between the audition and the first shoot which we held at SDM Law College. Once again, thanks to SDM Law College for giving us a wonderful venue to shoot the whole program. And by this process, I felt that all those 20 participants gelled well. You know, it's very important that they didn't see each other as a competitors. I could see them all sitting together, sharing their songs, what type of songs they're going to sing, knowing each other, and that 2 months really built up a very good bond between the participants. Mangalore Idol. Namaskara. Nan hesaru Rajat Maya anta. Ramesh Maya hagu Sheila Tar Maya avara saputra. Namma semi final alli 20 jana idvi. 20 ಜನದ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ವಿ. ಯಾರು ಯಾರಿಗೂ ನಾನೇ ಗೆಲ್ಲಬೇಕು, ಅವ್ರು ಸೋಲ್ಬೇಕು ಹಂಗೆ ಎಂತ ಸಹ ಇರಲಿಲ್ಲ. ಎಲ್ಲರೂ ಯಾರು ಗೆದ್ದರೂ ಪರವಾಗಿಲ್ಲ, ಒಟ್ಟು ನಮ್ಮ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ವಿ. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದಂದರೆ ನಮ್ಮ ಪ್ರಸಾದ್ ಗದ್ಗಿ ಅವರು ಮತ್ತು ಪ್ರಮೋದ್ ಅಣ್ಣ, ಇಬ್ಬರು ಫುಲ್ ಹ್ಯಾಪಿ ಪರ್ಸನ್. ಅದೊಂದು ಹೇಳ್ತಾರಲ್ಲ, ನೀವು ಹ್ಯಾಪಿ ಆಗಿರಬೇಕಾದ್ರೆ ಹ್ಯಾಪಿ ಪರ್ಸನ್ ಒಟ್ಟಿಗಿರಬೇಕು ಅಂತ, ಅದೇ ಥರ ಅವರಿಬ್ಬರು ಫುಲ್ ಯಾವಾಗಲೂ ಬಿಂದಸ್ ಆಗಿರ್ತಿದ್ರು. ನನಗೆ ಅದನ್ನು ನೋಡಿ ನನಗೂ ಒಂಥ ಸ್ಫೂರ್ತಿ ಆಯ್ತು. ಯಾವಾಗಲೂ ಏನೇನು ಮಾಡ್ಕೊಂಡಿರ್ಬೋದು, ಸುಮ್ಮನೆ ಹ್ಯಾಪಿ ಆಗಿರ್ಬೇಕು ಎಷ್ಟೋ ಯಾವಾಗಲೂ ಅಂತ, ಅದೊಂದು ಖುಷಿ ಆಯಿತು ನನಗೆ. ನಾನು ಸೆಮಿಫೈನಲ್ಗೂ ಸೆಲೆಕ್ಟ್ ಆದೆ. ಸೆಮಿಫೈನಲಲ್ಲಿ ಅಭಿ ಮುಜ್ಮೆ ಕೈ ಅಶ್ವಮೇಧ ಅದೆರಡು ಹಾಡಿ ಧಡಕನ್ ನಹೀ ಜಾನಾ ಜಿಂದಾ ಹೂ ಮೈ ತೋ ಅಭಿ ಕುಛ್ ಐಸಿ ಲಗನ್ ಇಸ್ ಲಮ್ಹೆ ಮೇ ಹೈ ಯೇ ಲಮ್ಹಾ ಕಹಾ ತಾ ಮೇರಾ ಅಬ್ ಹೈ ಸಾಮನೆ ಇಸೆ ಚೂ ಬಂಧನ್ನಯ ಬೀಜ ಸೇ ಅಬ ಮುಜ್ಕೋ ಬುಲಾಯೇ
good effort, good effort. I can say he just, I think, I don't know, I'm not a judge, but he tried a lot of variations, so you can say, I don't know. ಮತ್ತು ನಮ್ಮ ಸೂರಜ್ ಸರ್ ಮತ್ತು ಮಣಿಕಾಂತ್ ಸರ್, ಸುಪ್ರಿಯಾ ಮೇಡಮ್, ಸಂತೋಷ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಹೀಗೀಗ ಹಾಡು ಈ ಥರ ವೇರಿಯೇಷನ್ಸ್ ಎಲ್ಲ ಆ ಥರ ಬರಬೇಕು ಅದೆಲ್ಲ ಕಮೆಂಟ್ಸ್ ಎಲ್ಲ ಹೇಳಿದರು. ಹಾಗೆ ನಂಗೆ ಫೈನಲ್ಗೂ ಅದೊಂಥರ ಸ್ಫೂರ್ತಿ ಆದಾಗಾಯ್ತು. ಮೂವ್ ಆನ್ ಟು ರಾಜತ್ನ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೇಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ತೇಜದ ಕತ್ತಿ ಹಿಡಿದು ಕೂಳ ರಾಕ್ಷಸರ ಕೊಚ್ಚಿ ಕಡಿವೆ ನೀತಿ ನೇಮಗಳ ಬಿತ್ತಿ ಬೆಳೆದೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ಬಿರಿಯಲಿ ದಿಟ್ಟ ಹೆಜ್ಜೆಗಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹಾರಾಡುವೆ ದಿಟ್ಟ ಹೆಜ್ಜೆಗಿಟ್ಟು ಯಜ್ಞ ದೀಕ್ಷೆ ನಡೆಸುವೆ ಅಶ್ವಮೇಧ 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 ಗುಡ್ ಥ್ಯಾಂಕ್ ಯು ಇಟ್ಸ್ ದಿ ಫಸ್ಟ್ ಟೈಮ್ ದಟ್ ಯು ಆರ್ ಗೆಟಿಂಗ್ ಎ ಸ್ಟ್ಯಾಂಡಿಂಗ್ ಇನ್ವಿಷನ್ ಫ್ರಮ್ ದ ಜಡ್ಜಸ್. ಜಡ್ಜಸ್ ಬಗ್ಗೆ ಹೇಳಿದ್ರೆ ನನಗೆ ತುಂಬ ಇಷ್ಟ, ಅಂದರೆ ಫೇವ್ರೇಟ್ ಆಗಿದ್ದು ಸುಪ್ರಿಯಾ ಮೇಡಮ್. ಅವರಂದರೆ ಒಂದೊಂದು ಕಮೆಂಟ್ಸ್ನ ಚಾಚೂ ಕಟ್ಟಾಗಿ ಹೇಳ್ತಿದ್ರು. ಅಭಿ ಮುಜ್ವೆ ಅದರಲ್ಲಿ ಎಷ್ಟು ರೊಮ್ಯಾನ್ಸ್ ಇತ್ತು. ಅಶ್ವಮೇಧದಲ್ಲಿ ಅಷ್ಟೇ ಉಗ್ರತೆ, ಅಷ್ಟೇ ಎನರ್ಜಿ, ಅಷ್ಟೇ ಆ ಫೀಲ್ ಏನಿದೆ, ಸೂಪರ್ಬ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಐ ಲವ್ಡ್ ಯುವರ್ ರೆಂಡಿಷನ್ಸ್ ಬೋತ್ ಆಫ್ ದೆಮ್. ಥ್ಯಾಂಕ್ ಯು. ಸಾರಿ ಸಂತೋಷ್. ಮೈ ಫೇವರಿಟ್ ಸಿಂಗರ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಸಣ್ಣ ಸಣ್ಣ ಪಾಯಿಂಟ್ಸ್ ಅನ್ನು ಅಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ರು. ನನಗೆ ಲೋ ಪಿಚ್ ಕೆಳಗೆ ಇಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಮತ್ತು ಹೈ ಪಿಚ್ ತುಂಬ ಹೈ ಪಿಚ್ ಕಷ್ಟ ಆಗ್ತಿತ್ತು. ಆಗ ಅವರು ಹೇಳಿದರು ದಿನಾ ಬೆಳಿಗ್ಗೆ ತುಂಬ ಲೋ ಪಿಚ್ಚಲ್ಲಿ ಆ ಅಂತ ಆ ಥರ ಪ್ರಾಕ್ಟೀಸ್ ಮಾಡು, ನನಗೆ ಕ್ಲಿಯರ್ ಆಗಿ ವಾಯ್ಸ್ ಕ್ಲಿಯರ್ ಆಗುತ್ತೆ ಮತ್ತು ರೇಂಜ್ ಒಳ್ಳೆ ರೀಚ್ ಆಗುತ್ತೆ ಅಂತ ಹೇಳಿದರು. ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಸಣ್ಣ ಸಣ್ಣ, ಬಟ್ ಇವರಿಬ್ರು ಇಷ್ಟ ಅಂತ ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ಇವರಿಬ್ರು ಒಳ್ಳೆ ಕೊಟ್ಟಿದ್ದು. ಅದರಲ್ಲೂ ಸುಪ್ರಿಯಾ ಮೇಡಮ್ ನಂಗೆ ತುಂಬ ಇಷ್ಟ ಆಯಿತು. ಬ್ಯಾಂಗ್ಳೂರಿದು ಬೆಸ್ಟ್ ಪಾರ್ಟ್ ಅಂದರೆ ನಾನು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಲಿಲ್ಲ, ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆದಲ್ಲ, ನನಗೆ ಅದೇ ಬೆಸ್ಟ್ ಪಾರ್ಟ್. ಮ್ಯಾಂಗ್ಳೋರ್ ಐಡಲ್. ಹಾಯ್, ಐ ಆಮ್ ಮೈತ್ರಿಯಮ್ ಫ್ರಮ್ ಉಡುಪಿ. ನಾನು ಉಡುಪಿಯ ಪುನಃಪ್ರಜ್ಞಾ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ. ಟಾಪ್ 20ಗೆ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿ ಆಗಿತ್ತು. ದೆನ್ ಟಾಪ್ 20ಅಲ್ಲಿ 5 ಪೀಪಲ್ ಗ್ರೂಪ್ಸ್ ಮಾಡಿದರು. ನಮ್ಮ ಟೀಮಿದು ಕಾಂಪಿಟೇಷನ್ ತುಂಬ ಟಫ್ ಇತ್ತು, ಎಲ್ಲ ಕೂಡ ತುಂಬ ಚೆಂದ ಹಾಡ್ತಾ ಇದ್ರು. ಕೈಸೆ ಮನಾ ಕೈಸೆ ಮನಾ.
Wonderful. Wonderful. Wow. Excellent. Okay. I think judges are going to give you a standing ovation. Oh, wonderful. Whoa. Oh. Okay. Money. I think Mike, please. Money wants to say something. I'm so sorry. I'm not supposed to talk now, but that was an awesome singing and yes. I feel I'm blessed to be here. Yeah, great. Yeah? Thank you. Keep it up. That's a compliment from the judges. By the way, I think you got a great compliment from Mani sir, and I'm sure you know the song was worth that comment. And thanks for singing a wonderful song, and all the best to you. Mangalore Idol team, idu vargina best team. Now competitions alli hogirudralli. Actually, idu namge ondu team agi teaminginta ondu family tara feel agta itto. ಎಲ್ಲ ನಮ್ಮ ಬಗ್ಗೆ ಎಲ್ಲರೂ ಕೂಡ ಕೇರ್ ಮಾಡ್ತಾ ಇದ್ರು. ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಕೂಡ ಅವರು ನೋಡಿ ಕೇರ್ ತಗೊಳ್ತಾ ಇದ್ರು. ಈವನ್ ಸಾಂಗ್ ಸೆಲೆಕ್ಷನ್ ಇರ್ಬೋದು, ನಮಗೆ ಅದರ ಟ್ರ್ಯಾಕ್ಸ್ ಬೇಕಿದ್ರೆ ಇರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ನಮಗೆ ಇಲ್ಲಿ ತನಕ ಬರಲಿಕ್ಕೆ ಹೆಲ್ಪ್ ಮಾಡಿದ್ದು ಜಡ್ಜಸ್, ಎಸ್ಪೆಷಲಿ ಮಣಿಕಾಂತ್ ಕದ್ರಿ ಸರ್. ಅವ್ರು ಪರ್ಸ್ನಲ್ ಆಗಿ ಬಂದು ಒಬ್ರು ಎಲ್ಲ ಲೈಕ್ ಒಬ್ಬೊಬ್ಬರಿಗೆ ಸಹ ಗೈಡ್ ಮಾಡಿದ್ರು. ನಿಮ್ಮ ನಮ್ಮ ಸಾಂಗಲ್ಲಿ ಕರೆಕ್ಷನ್ಸ್ ಮಾಡಿದ್ರು ಅವರು. ಮೈತ್ರಿ, ಫಸ್ಟ್ ಆಫ್ ಆಲ್ ಐ ಶುಡ್ ನಾಟ್ ಥ್ಯಾಂಕ್ ಯು, ಐ ಶುಡ್ ಥ್ಯಾಂಕ್ ಯುವರ್ ಗುರು. ನಿನ್ನನ್ನು ಎಷ್ಟು ಚೆನ್ನಾಗಿ ತೀಡಿ ನಿನ್ನ ವಾಯ್ಸಲ್ಲಿರೋ ಪೊಟೆನ್ಷಿಯಲನ್ನು. ಐ ಥಿಂಕ್ ಯು ಟ್ರೈನ್ ರೈಟ್ ಕ್ಲಾಸಿಕಲಿ ಇಲ್ವಾ? ಟ್ರೈನ್ ಮಾಡ್ತಾ ಇದ್ದೆ. ಆಗಬೇಕು. ಯಾಕಂದರೆ ಸಿ ಯಾ ಅಗೇನ್ ಯು ಆರ್ ಬ್ಲೆಸ್ ನೌ. ಸೊ ಗುರುಗಳ ಹತ್ರ ಹೋಗಿ ಕಲಿತರೆ ಇನ್ನೂ ಯುವರ್ ವಾಯ್ಸ್ ವಿಲ್ ಬಿ ಇನ್ನೂ ಅಂದರೆ ಇವಾಗ ಯು ಆರ್ ವಾಕಿಂಗ್ ಆನ್ ಅ ಪಾತ್ ಕಣ್ಣಿಗೆ ಕಟ್ಟಿ ಅಂದರೆ ಯು ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್ ಬಟ್ ಯು ಆರ್ ಜಸ್ಟ್ ವಾಕಿಂಗ್. ಬಟ್ ಅದನ್ನು ಕಣ್ಣು ಬಿಟ್ಕೊಂಡು ನೋಡಿ ಓಕೆ ಇದು ಇದೇ ಥರ ಇದೆ, ಇದನ್ನು ಈ ಥರ ಮಾಡ್ಬೋದು ಅಂತ ಹೇಳಿ ಒಂದು ಗುರುಗಳ ಒಂದು ಮಾರ್ಗದರ್ಶನ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿದೆ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸೇ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಅಂದರೆ ಮಿಸ್ಟೇಕ್ಸ್ ಏನಿಲ್ಲ, ವೆರಿ ನೈಸ್ ಫೀಲ್, ಆ್ಯಂಡ್ ಯು ಹ್ಯಾವ್ ವೆರಿ ಗ್ರೇಟ್ ಫ್ಯೂಚರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ನಾನು ಟಾಪ್ 9 ಸೆಲೆಕ್ಟ್ ಆಗಿದ್ದೇನೆ. ಟಾಪ್ 20 ನಮಗೆ ಅಷ್ಟು ಟಫ್ ಕಾಂಪಿಟೇಷನ್ ಇತ್ತು. ಸೊ ದಿಸ್ ಇಸ್ ಟಾಪ್ 9, ಇದು ತುಂಬ ಟಫ್ ಇರ್ತದೆ. ಆ್ಯಂಡ್ ಐ ಥಿಂಕ್ ನನಗೆ ವೈಷ್ಣವಿ ಆ್ಯಂಡ್ ರಜತ್ ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ. ನಾನು ಒಳ್ಳೆ ರೆಡಿಯಾಗಿ ಬಂದಿದ್ದೇನೆ. ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್. ಮ್ಯಾಂಗ್ಲೋರ್ ಐಡಲ್. ಎಲ್ಲರಿಗೂ ನಮಸ್ಕಾರ, ನಾನು ಸುಷ್ಮಿತಾ ಅಂತ. ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜ್ನಲ್ಲಿ ಫಸ್ಟ್ ಇಯರ್ BCom ಕಲಿತಾ ಇದ್ದೀನಿ. ಮತ್ತು ನಮ್ಮದು ಸೆಮಿಫೈನಲ್ಸ್ ರೌಂಡ್ ಇತ್ತು, ಅದರಲ್ಲಿ ಟಾಪ್ 20 ಅಂತ ಸೆಲೆಕ್ಟ್ ಮಾಡಿದರು. ಟಾಪ್ 20 ನಮಗೆ ಫಸ್ಟ್ ಒಂದು ಕನ್ನಡ ಸಾಂಗ್ ಮತ್ತೊಂದು ಹಿಂದಿ ಸಾಂಗ್ ಅಂತ ಇಟ್ಟಿದ್ದರು.
ಅದರಲ್ಲಿ ಕನ್ನಡ ಸಾಂಗ್ ನಾನು ಮೊದಲ ಮಳೆ ಅಂತ ಅಂತ ಸೆಲೆಕ್ಟ್ ಮಾಡಿದ್ದೆ, ಮತ್ತು ಹಿಂದಿ ಸಾಂಗ್ ಮೆತ್ತನು ಸಂಜ ಸೆಲೆಕ್ಟ್ ಮಾಡಿದ್ದೆ. ಫಸ್ಟ್ ಸಾಂಗ್ ಸೆಲೆಕ್ಟ್ ಮಾಡುವಾಗ ಲೈಕ್ ಸರ್ ಕೂಡ ಸಜೆಸ್ಟ್ ಮಾಡಿದ್ರು ನಿಮಗೆ, ಲೈಕ್ ಇದು ಕಾಂಪಿಟೇಷನಲ್ ಸಾಂಗ್ ಹೌದಾ, ಸೆಲೆಕ್ಟ್ ಮಾಡ್ಬೋದಾ ಹೇಗೆ ಅಂತ. ಮತ್ತು ಓಕೆ ಫೈನ್ ಹಾಡ್ತೀನಿ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಅಂದರೆ ಸೆಮಿಫೈನಲ್ಸ್ಗಿಂತ ಮುಂಚಿನ ದಿವಸವೂ ನಮಗೆ ಬಂದು ಅಂದರೆ ರಿಹರ್ಸಲ್ ಟೈಪ್ ಅಂದರೆ ಎಲ್ಲ ಪ್ರಿಪೇರ್ ಮಾಡಿನೇ ನಮಗೆ ಸ್ಟೇಜಿಗೆ ಕಳಿಸಿದ್ರು. ಜಡ್ಜಸ್ ಆಗಿ ಮಣಿಕಾಂತ್ ಕದ್ರಿ ಸರ್, ಮತ್ತು ಸುಪ್ರಿಯಾ ಮ್ಯಾಮ್, ಮತ್ತು ಸಂತೋಷ್ ಅವರಿದ್ದರು. ಅವರು ಕೂಡ ಅಂದರೆ ನಮ್ಮ ಸಾಂಗ್ಸಲ್ಲಿ ಏನೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೋದು, ಮತ್ತು ಲೈಕ್ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕಮೆಂಟ್ ಮಾಡಿದ್ರು, ಮತ್ತು ನಾವೇನೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ತುಂಬ ಒಳ್ಳೆ ಸಜೆಷನ್ಸ್ ಕೊಟ್ಟರು. ಸುಷ್ಮಿತಾ ಅವ್ರು, ಎಸ್ ಸರ್, ನಿಮ್ಮ ವಾಯ್ಸ್ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಏನು ಗೊತ್ತಾ, ಸಾಂಗ್ ಈ ಸೆಕೆಂಡ್ ಸಾಂಗ್ ಹಾಡುವಾಗ ತುಂಬಾ ಶೇಕ್ ಇತ್ತು, ತುಂಬ ನರ್ವಸ್ ಆಗ್ತಾರ ಅಂತ ಅನಿಸ್ತು. ಬಟ್ ಫಸ್ಟ್ ಸಾಂಗು ಅಷ್ಟೇ ಶ್ರುತಿ ಇರಲಿಲ್ಲ. ಫಸ್ಟ್ ಸಾಂಗ್ ಆಡುವಾಗ ಏನದು ಎಂಡಿಂಗ್ಸ್ ಸರಿಗೆ ಮಾಡ್ತಿರಲಿಲ್ಲ, ಪ್ರತಿ ಫಿನಿಷಿಂಗ್ ಇರಲಿಲ್ಲ. ಬಟ್ ಸೆಕೆಂಡ್ ಸಾಂಗಲ್ಲಿ ತುಂಬಾ ಶಿವರಿಂಗ್ ಇತ್ತು ವಾಯ್ಸು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ವಾಯ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾನು ಸಿಂಗ್ ಮಾಡೋದ್ರಲ್ಲಿ ಮಿಸ್ಟೇಕ್ಸ್ ಇತ್ತು, ಅವರೆಲ್ಲ ಅಂದರೆ ಕಮೆಂಟ್ ಹೇಳಿದ್ರು ಅಂದರೆ ಯಾವುದೆಲ್ಲ ಮಿಸ್ಟೇಕ್ಸ್ ಇತ್ತು ನನ್ನ ಸಿಂಗಿಂಗಲ್ಲಿ ಅಂತ. ಸೊ
ಟಾಪ್ 20 ಅಲ್ಲಿ ಲೈಕ್ ನಮಗೂ ಟಫ್ ಕಾಂಪಿಟೇಷನ್ ಇತ್ತು ಅಂತ ನಂಗೆ ಗೊತ್ತಿತ್ತು. ಸೊ ಲೈಕ್ ಹೇಗೆ ಹಾಡ್ತೀನಿ ಅನ್ನೋ ಭಯನೂ ಇತ್ತು. ಸೊ ಟಫ್ ಕಾಂಪಿಟೇಟರ್ ಅಂದರೆ ನನ್ನ ಪ್ರಕಾರ ಮೈತ್ರಿ, ಮತ್ತು ವೈಷ್ಣವಿ, ರಜತ್ಮಯ್ಯ ಅವರೆಲ್ಲ ತುಂಬ ಟಫ್ ಕಾಂಪಿಟೇಷನ್ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಇವಾಗ ಟಾಪ್ 9 ಇದ್ದೀನಿ. ಸೊ ಇನ್ನು ಫೈನಲ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಹೋಪ್ ಐ ವಿಲ್ ಡೂ ಮೈ ಬೆಸ್ಟ್. ಹಲೋ ಎವ್ರಿವನ್, ಮೈ ನೇಮ್ ಇಸ್ ವೈಷ್ಣವಿ. ಸೊ ಫೈನಲಿ ಆಫ್ಟರ್ ಸೆಮಿ ಫೈನಲ್ಸ್ ಇಟ್ಸ್ ದ ಟಾಪ್ 9 ಆ್ಯಂಡ್ ಐ ಆಮ್ ಒನ್ ಆಫ್ ದ ಪಾರ್ಟಿಸಿಪೆಂಟ್ ಆಫ್ ಟಾಪ್ 9. ಸೊ ದಟ್ ವಾಸ್ ರಿಯಲಿ ವೆರಿ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿಂಗ್ ಮೈ ಸಾಂಗ್ಸ್. ಸೊ ಟಾಪ್ 9 ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಮೀ. Was the time they gave us, our own time. They gave us the time for preparation. They did it so systematically and neatly, and it was all like not messy. It was a really organized show, and I love everyone on the set, and it was a great experience. ಮೋದಲ್ಲೇ ನೀ
Judges were Manikant sir, Supriya ma'am and Santosh sir. I really loved the judges because each and every comment they gave in such detail that I came to know my own mistakes and they cleared it like very neatly. So I loved the comments they gave and I loved the comments I got. So it was, the judges were the best part. Hi Vaishnavi. Hello sir. The first song was awesome, very good. ಈ ಸಾಂಗ್ ಕೂಡ ಚೆನ್ನಾಗಿ ಹಾಡಿದ್ರೆ, ಬಟ್ ಚರಣದಲ್ಲಿ ಒಂದು ಜಾಗ ನಾನು ಎರಡು ಜಾಗನೂ ಬರೆದಿಟ್ಕೊಂಡಿದ್ದೀನಿ. ಎರಡು ಜಾಗದಲ್ಲೂ ನೀವು, ಐ ಮೀನ್ ಬೋಧ ಚರಣಸ್ ಯು ಮೇಡ್ ದ ಸೇಮ್ ಮಿಸ್ಟೇಕ್. ಅದು ಒಂದು ಬಾರಿ ಒಂದ್ಸಲ ಹಾಡಿ, ಒಂದು ಒಂದು ಬಾರಿ ಹೇಳು ಮೆಲ್ಲನೆ ಯಾರು ಯಾರು ನನಗೆ. ಇಟ್ ಕ್ಯಾನ್ ಬಿ ಬೆಟರ್. ಅಲ್ಲಿ ಡೌಟ್ ಗೊತ್ತಾಗ್ತಾ ಇದೆ ನಿಮ್ಗೆ ಅಲ್ವಾ? Wherever you have doubts, no, when you're doing it 98% in 2% only, don't fall short. Ade bit na rehearse like 100 times, 1000 times until you get it right. The whole thing is here is not finding out mistake in you. We are just helping, we are just telling, because now yaru nanu pandita alla, yaru pandita alla. Ee moment alli neevu hege haadidire adanna nanna ondu jnanadinda kelkondo, I am telling you how you can improve as just, because a singer of your caliber can definitely sing with no mistakes. So work on that. Aste, okay? It's not a finding out mistakes. We are not trying to find out mistakes. You will tap madidira, nimm dil pitch sari illa. No, that is not the intention. You innu chenag burbeko. That's the intention, okay? Good Thank luck. Thank you, sir. Mangalore Idol was a great experience. It's a memory to be cherished. And I love this experience. And it was nice meeting different people. I've made a lot of friends here, and it was we were like a family. The whole team of Mangalore Idol was like a big family, and we all were so close, and now it's kind of sad to part ways from them. So with a sad heart, we have to say goodbyes. So thank you Mangalore Idol for giving me this opportunity. Mangalore Idol. Hi all, my name is Prasad Gadgi. I'm an area business manager for a pharmaceutical company. I stay here in Mangalore only. Mangalore Idol, it has given me a very good motivation to learn music, to develop as a musician in the future. I can, I'm like feeling like it's very confident, and I can sing very well. So it is a motivational journey from starting to end. Mangalore Idol is touching from mind to heart, and the journey from the audition still here will be unforgettable for me. And I'm very happy that I have surpassed the semi finale also. I'm in the finals. It's like a dream come true for me. Even though we win, I win, I lose, it doesn't matter. But this moment, I want to enjoy, I want to live. Gananayakaya ganadaivataya ganadhyakshaya dhimahi ಗುಣಶರೀರಾಯ ಗುಣಮಂಡಿತಾಯ ಗುಣೇಶನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ಗೀತ ವಾದ್ಯ ಪಟ
ಸಿದ್ದೇಶಾಯ ಬಾಲಚಂದಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ಭಕ್ತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾಯ ಬಾಲಚಂದಾಯ ಶ್ರೀ ಗಣೇಶಾಯ ಧೀಮಹಿ. ಐ ಫೀಲ್ ದ ಟಫೆಸ್ಟ್ ಕಾಂಪಿಟೇಟರ್ ಇಸ್ ರಜತ್ ಫಾರ್ ಮೀ. Because in fact all the singers are very very talented and very dashing, but I saw Rajat's performance, I saw Rajat's preparation, and but where I think that I have a threat with the Rajat said that he could perform very well, and the finale I will give my best and I'll try to win the competition, even though I'm very confident. Let's see, hope for the best. Thank you. Lai bina gai tani bhai bina gai, lai bina gai tani bhai bina gai, maine marta chahan mainu sara, teri meri o tut gai soniye, jive tutte aambar to tara, ಟುಟ್ಟ ಗೈ ಸೋನಿಯೇ ಜೀವ ಟುಟ್ಟ ಅಂಬರ್ ತೋ ತಾರಾ ಲಾಯಿ ಭೀ ನ ಗೈ ತನೆ ಭೈ ಭೀ ನ ಗೈ ಲಾಯಿ ಭೀ ನ ಗೈ ತನೆ ಭೈ ಭೀ ನ ಗೈ ಸೋಚಯಾ ನೈ ಸೀ ತೇರಾ ಪ್ಯಾರ ಭೂಲ ಜಾಯೇಗೀ ಜೀವ ತುಟ್ಟ ಅಂಬರ್ ತೋ ತಾರಾ ತೇರಿ ಮೇರಿಯೋ ಟುಟ್ಟ ಗೈ ಸೋನಿಯ ಜೀವ ತುಟ್ಟ ಅಂಬರ್ ತೋ ತಾರಾ. ಬಿಗ್ ಟೈಮ್ ಕ್ರಿಯೇಷನ್ಸ್ ಮಂಗಳೂರು ಐಡಲ್, ಐ ಥ್ಯಾಂಕ್ ದೆಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ದಿಸ್ ಮೂಮೆಂಟ್ ವಿಲ್ ಬಿ this will remain lifelong till I perform on stage. And believe me guys, Mangalore Idol is the only platform where these people are in search of really good musicians. They are giving the opportunity for all the singers, so good singers. So all the seasons were there, but I feel that my season will be the biggest season for compared to all the Mangalore Idol seasons. So thanks to Big Creations, thanks to Mangalore Idol team, thanks to the judges, thanks to Suraj sir, who has been through all the way from the auditions till here, thanks to Pritham who's hosting Mangalore Idol. Happy Pure Mangalore Idol. Hi, my name is Rakshita. I'm very happy to just share some moments about Mangalore Idol. The first round when I participated, I sang a Kesipaheli song. I think judges also kind of liked that song. But then for next level, I had to work hard. So I think that round was quite fine for me. But in next round, little here and there mistakes was there. But that made me learn. Okay, I mean, it's like I have to learn a lot of things. I can improve myself.
two different type of songs, and but I had to prepare like a lot, like, you know, everyone, like co-contestants, like everyone, like it was challenging for me because each and everyone so were really good, so I couldn't be overconfident about myself, so I had to prepare well for that. Team is like the absolute nice entertainment pack, like everyone, they work so hard, they help us a lot, like so supportive, encouragement, and especially Surat sir, Pritham sir, and I'm very, very, very thankful for them to have, you know, encouraging and supportive. I reached till now, I really didn't expect that, but it was a very, very nice platform that Mangalore Idol gave for, you know, upcoming singers, which was a wonderful opportunity for everyone, including me. And myself, Nisha Fernandez. I'm from Belmond, and presently I'm studying in second year science. There were so many songs which I was comfortable with, and now it was like just selecting one or two songs out of it. I again got confused and started selecting the songs. And finally, I ended selecting Ore Manwa from Wake Up Set. And that was for Hindi song, and the regional song which I selected was Kalla Chanda Mama. Ore manwa tu tu bhavra hai, tu hi jaane tu kya sochta hai, tu hi jaane tu kya sochta hai, bhavri kyun dikhai sapni tu soti jaagte. सपनी बूंद बूंद नैनों को मूंद मूंद चुपर से सपनी बूंद बूंद नैनों को मूंद मूंद कैसे मैं चलूं देख ना सकूं अनजानी रास्ते गूंजा सा है कोई एक तारा I gave my best. Even judges liked the performance very well, and the song went very well. Even the crowd enjoyed it. The most important thing for me was how will be the interaction of audience, because they are the one who support us so much, and they should like our song. And that was the only thing which was going on in my mind. And even that went very well, so I was damn happy. Love ve khushi
And what happened later was the judging. They had to select two of them, and I got very good comments. I was damn happy for it. As per the rules, actually this round was very tough. Tumba tough agittu namage, the toughest round I can say, and all the singers were extremely good, including the surprise package. So as per the rules, only Ibran matra select maadabahudu idralli, and but I'm not okay with it because moorne vyaktina bitre I think it will be not justice. So justice maadadanga agala. So I don't mind about the rules. So well, we have come here to judge something good. See, as the organizers are saying that we have to go with two, because we're going to be having a problem when it comes to finals. Suraj as per I am concerned, three contestants have sung really well. Tumba chanaga haadidare. Third, Nisha. Love me, khushi. Michelle, yes. The judge told that, okay, we had to select two people out of it. But now in my case, in my group, the confusion started taking place because most of them sang very well. And by this, they ended selecting three of them. And now I was in the top of the seventh heaven. I was feeling very happy because from top 20, from audition round to top 20 and from top 20 to top 9 was not a small thing. So I'm really very, very, very happy for this. ಹೆಸರು ವಿಶ್ವತಾ ಭಟ್. ನಾನು ಉಡುಪಿಯಲ್ಲಿದ್ದೇನೆ. ಫಸ್ಟ್ ಬಿ ಕಾಮ್ ಎಂ ಜಿ ಎಂ ಕಾಲೇಜಲ್ಲಿ ಕಲಿತಿದ್ದೇನೆ. ಇನ್ ದ ಸೆಮಿಫೈನಲ್ಸ್ ಫಾರ್ ದ ಫಸ್ಟ್ ರೌಂಡ್ ಫಾರ್ ಹಿಂದಿ ರೌಂಡ್ ಐ ಸಂಗ್ ಜಿಯಾ ಲಾಗೇನ. ಅದೊಂಥರ ಕ್ಲಾಸಿಕಲ್ ಬೇಸ್ಡ್ ಆಗಿತ್ತು. ಸೊ ಐ ಕ್ಯಾನ್ ಶೋ ದಟ್ ಇವನ್ ಐ ಕ್ಯಾನ್ ಸಿಂಗ್ ಕ್ಲಾಸಿಕಲ್ ಸಾಂಗ್ ಆಲ್ಸೋ. ಆ್ಯಂಡ್ ಹಿಂದಿ ಆ್ಯಕ್ಚುಲಿ ನಂಗೆ ಹೇಳೋದು ತುಂಬ ಸಾಂಗ್ಸಲ್ಲಿ ಸ್ವಲ್ಪ ಪರ್ಫೆಕ್ಟ್ ಇದೆ. ಆ್ಯಂಡ್ ಕನ್ನಡದಲ್ಲಿ ರಸಿಕಾ ರಸಿಕಾ ಸಾಂಗ್ ಹಾಡಿದೆ. ಅದೊಂಥರ ಫುಲ್ ಎನರ್ಜೆಟಿಕ್ ಆ್ಯಂಡ್ ಸ್ವಲ್ಪ ಹೇಗೆ ಇನ್ನೂ ಬೇರೆ ಶೈಲಿಲೂ ನಮ್ಗೆ ಹಾಡ್ಬೋದು ಅಂತ ತೋರಿಸೋ ಹಾಗಿತ್ತು. ಅದಕ್ಕೆ ಗುಡ್ ಕಾಂಪ್ಲಿಮೆಂಟ್ಸ್ ಹಾಗೂ ಸಿಕ್ತು. ಹಾಗೆ ಖುಷಿಯಾಯ್ತು.
ಬೆಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ತುಂಬ ಒಳ್ಳೆ ಫ್ರೆಂಡ್ಲಿ ರಿಲೇಷನ್ಶಿಪ್, ತುಂಬ ಕೇರಿಂಗ್ ಆ್ಯಂಡ್ ಒಳ್ಳೆ ಕಾಂಪ್ಲಿಮೆಂಟ್ಸ ಕೊಡ್ತಿದ್ರು, ಹೇಗೆ ಆಗಿತ್ತು ಹಾಗೆ ಎಲ್ಲ. ತುಂಬ ಒಳ್ಳೆಯದಿತ್ತು ಎಕ್ಸ್ಪೀರಿಯನ್ಸ್. According to me, Kadri Manikansa was the best because ಅವರು ಹೇಳೋವಾಗ ನಂಗೆ ತುಂಬ ಫ್ರೆಂಡ್ಲಿಯಾಗೇ ಹೇಳ್ತಿದ್ರು, ನಮಗೊಂಥರ ಟಚ್ ಆಗ್ತಿತ್ತು ಅಂದರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಖುಷಿಯಲ್ಲಿ ಹೇಳ್ತಿದ್ರು. ಅಂದರೆ ತುಂಬ ಹರ್ಟ್ ಆಗ್ತಿರ್ಲಿಲ್ಲ, ಯಾರೂ ಹರ್ಟ್ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ, ಬಟ್ ಇವರ್ದು ಬೆಸ್ಟ್ ಅನಿಸ್ತಿತ್ತು. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಫೈನಲ್ಸಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೇನೆ, ಸೊ ಪ್ಲೀಸ್ ವಾಚ್ ಇಟ್ ಆ್ಯಂಡ್ ಶೇರ್ ದ ಕಮೆಂಟ್ಸ್. ಮ್ಯಾಂಗ್ಲೋರ್ ಐಡಲ್.